Hello, dear students, your sir Kattimani for the classic KAS and IAS study center Dharwad. Snehitare, we have been discussing the various contents of the KPSC group C exams. Now KPSC group C exams bagge yavella vishayagalu bartave avugala bagge charche martane idvi. Ivattu nanu nimage ee ondu KPSC paper alli ondu bahu mukhyavada ondu bhaga irutade yavdu idioms and phrases antheli ondu part prati ondu paper alli. That is a compulsory question, friends. Samanyavagi idu on solpa confuse aagua illi sadhyategalu hechirtave. Because you idioms, phrases, even English madhyamadinda bandavargu kuda ivugala bagge avaru familiar irodilla. They are not familiar with such words. Adukoskara students yaru prepared irtaro avaraste idond 5 athwa 6 athwa 7 marks igu kodabodu bere bere reetiyalli adana kelthana exam alli adu yenu hege ivattu naavu tilkobekagide. Understand ivaga ಡಿಟೇಲ್ ಡಿಸ್ಕಷನ್ಸ್ ಆಗಬೇಕು ಇದಕ್ಕೆ. ಆದರೂ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ಪ್ರಯತ್ನಿಸೋಣ, ಸಾಧ್ಯವಾದಷ್ಟನ್ನು ಅರ್ಥ ಮಾಡಿಕೊಳ್ಳೋಣ. ಒನ್ಸ್ ಆಫ್ಲೈನ್ ಕ್ಲಾಸಸ್ ಪ್ರಾರಂಭವಾದ ಮೇಲೆ ಇವುಗಳ ಬಗ್ಗೆ ಕೂತ್ಕೊಂಡು ಡಿಟೇಲಾಗಿ ನಾವು ಡಿಸ್ಕಸ್ ಮಾಡಬಹುದು. ಸ್ನೇಹಿತರೆ, ಇದನ್ನು ತಿಳ್ಕೊಳ್ಳೋದಕ್ಕೆ ವಿಶಾಲ್ ಟ್ರೈ ಒಂದು ಚಿಕ್ಕ ಪ್ರಯತ್ನ. ಸ್ನೇಹಿತರೆ, ಇನ್ನೋಡಿ, ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಆ್ಯನ್ ಈಡಿಯಮ್? ಈಡಿಯಮ್ ಅಂದರೆ ಏನು? ಅದೇ ಥರ ಫ್ರೇಸಸ್ ಅಂದರೆ ಏನು? ಓಕೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಇಲ್ನೋಡಿ, ಈಡಿಯಮ್ಸ್ ಆರ್ ಎ ಗ್ರೂಪ್ ಆಫ್ ವರ್ಡ್ಸ್, ಪದಗಳ ಗುಂಪು. That are used to express something in an indirect manner. Indirectly, ಒಬ್ಬರಿಗೆ ನಮ್ಮಲ್ಲಿ ಇರುವ ಒಂದು ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಹೇಳೋದಕ್ಕೆ, ವ್ಯಕ್ತಪಡಿಸುವುದಕ್ಕೆ ಉಪಯೋಗಿಸುವ ಪದಗಳ ಗುಂಪಿಗೆ ಇಡಿಯಮ್ಸ್ ಅಂತಾರೆ. ವೊಕ್ಯಾಬ್ಯುಲರಿಯ ಬಹಳ ಇಂಪಾರ್ಟೆಂಟ್ ಭಾಗ ಇದು ಇಡಿಯಮ್ಸ್. ಓಕೆ, ಒಂದು ಎಕ್ಸ್ಪ್ರೆಷನನ್ನು ಇಂಡೈರೆಕ್ಟ್ಲಿ ಒಬ್ರಿಗೆ ಹೇಳೋದು ಅಂದರೆ ಸಾಮಾನ್ಯವಾಗಿ ಅದರ ಮೀನಿಂಗ್ ಗೊತ್ತಿದ್ದರಷ್ಟೇ ತಿಳ್ಕೋಬೇಕು ಅದನ್ನು. ಓಕೆ, ಕಾನ್ಫರೆನ್ಸಲ್ಲಿ, ಮೀಟಿಂಗ್ಸಲ್ಲಿ, ಪ್ಯಾಸೇಜಸ್ಸಲ್ಲಿ, ನಿಮ್ಮ ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ತಾನೆ ಇರ್ತಾನೆ. ಅಥವಾ ಇಲ್ನೋಡಿ, ಇಟ್ ಈಸ್ ಆನ್ ಆರ್ಟಿಸ್ಟಿಕ್ ಸ್ಟೈಲ್, ಕಲೆ ಒಂದು ಆಫ್ ಸ್ಪೀಕಿಂಗ್, ಮಾತನಾಡುವ ಒಂದು ಕಲೆಗೆ ಸಂಬಂಧದ ಯಾವುದು ಇಡಿಯಮ್ಸ್ ಯೂಸ್ ಮಾಡೋದು. ಆರ್ಟಿಸ್ಟಿಕ್ ಸ್ಟೈಲ್ ಆಫ್ ಸ್ಪೀಕಿಂಗ್ ಆ್ಯಂಡ್ ಆರ್ಟಿಸ್ಟಿಕ್ ಸ್ಟೈಲ್ ಆಫ್ ಯೂಸಿಂಗ್ ವೊಕ್ಯಾಬ್ಯುಲರಿ. ಪದಗಳನ್ನು ನಾವು ಮೀನಿಂಗ್ಸ್ ಡೈರೆಕ್ಟಾಗಿ ಹೇಳಿದರೆ ಜನಗಳಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಒಂದು ಆರ್ಟಿಸ್ಟಿಕ್ ಒಂದು ಅದಕ್ಕೆ ಶೇಪ್ ಕೊಟ್ಟು ಕರೆಕ್ಟಾಗಿ ವರ್ಡ್ಸ್ ಯೂಸ್ ಮಾಡಿ ಮಾತನಾಡುವುದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಈಡಿಯಮ್ಸ್. ದ್ಯಾಟ್ ಈಸ್ ಬೇಸಿಕಲಿ ಯೂಸಿಂಗ್ ಆನ್ ಆರ್ಟಿಸ್ಟಿಕ್ ಸ್ಟೈಲ್ ಆಫ್ ಸ್ಪೀಕಿಂಗ್ ಆ್ಯಂಡ್ ಇಟ್ ಈಸ್ ಆನ್ ಆರ್ಟಿಸ್ಟಿಕ್ ಸ್ಟೈಲ್ ಆಫ್ ಯೂಸಿಂಗ್ ಯುವರ್ ವೊಕ್ಯಾಬ್ಯುಲರಿ. ಇವುಗಳು ದಿ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಯೂಸಿಂಗ್ ಈಡಿಯಮ್ಸ್. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ ಅಥವಾ ಇಲ್ನೋಡಿ,
an established expression, friends, whose meaning expression andre sentence helike whose meaning is different from the meaning of the component words. Al kotirthanla words, component words, avugalu yav tara kanustavo yenu arthavannu hondirthavo ಆ ವಾಕ್ಯದ ವಾಕ್ಯದಲ್ಲಿ ಅವುಗಳನ್ನು ಉಪಯೋಗಿಸಿದಾಗ ಬೇರೆ ಥರನೇ ಅರ್ಥ ನೀಡುವಂಥ ವಾಕ್ ಪದಗಳ ಗುಂಪಿಗೆ ಸ್ನೇಹಿತರೆ ನಾವು ಇಡಿಯಮ್ಸ್ ಅಂತ ಕರಿತೀವಿ. ಗ್ರೂಪ್ ಆಫ್ ವರ್ಡ್ಸ್ ಯಾವ ಥರ ಕಾಣಿಸ್ತವೆ ಅವುಗಳು ಅದೇ ಅರ್ಥ ನೀಡಲ್ಲ. ಅವು ಐ ವಿಲ್ ಶೋ ಯು ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ವಾಟ್ ಎವರ್ ಇಟ್ ಮೇ ಬಿ. ಎ ಫೇರ್ ವೆದರ್ ಫ್ರೆಂಡ್ ಅಂತ ಕೊಟ್ಟಿರ್ತಾನೆ. ಫ್ರೆಂಡ್ ಅಂದರೆ ಯಾರು? ಸ್ನೇಹಿತ. ಫೇರ್ ಅಂದರೆ ಏನು? ವೆದರ್ ಅಂದರೆ ಏನು? ವೆದರ್ ಅಂದರೆ ಹವಾಮಾನ, ವಾತಾವರಣ, ಇದು ಅಲ್ಲಿ ಇರುವ ಒಂದು ಕ್ಲೈಮ್ಯಾಟಿಕ್ ಕಂಡೀಷನ್ ವೆದರ್. ಫೇರ್ ಅಂದರೆ ಏನು? ವೆದರ್ ಯಾಕೆ ಯೂಸ್ ಮಾಡ್ತಾನೆ? ಫ್ರೆಂಡಿಗೆ ಯಾಕೆ ಯೂಸ್ ಮಾಡಿದ? ಎ ಫೇರ್ ವೆದರ್ ಫ್ರೆಂಡ್ ಅಂದರೆ ಕೆಲಸ ಇದ್ದಾಗಷ್ಟೇ ನಿಮಗೆ ನಿಮ್ಮ ಜೊತೆಗೆ ಇರುವ ನಿಮ್ಮ ಸ್ನೇಹಿತ. ನಿಮಗೆ ಏನಾದರೂ ತೊಂದರೆ ಆದರೆ ನಿಮಗೆ ಸಪೋರ್ಟ್ ಮಾಡದೇ ಇರ್ತಾನಲ್ಲ ಅಂಥ ಸ್ನೇಹಿತನಿಗೆ ಫೇರ್ ವೆದರ್ ಫ್ರೆಂಡ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಈ ಥರ ಮೀನಿಂಗ್ಸ್ ಪದಗಳನ್ನು ನೀವು ಓದ್ತಾ ಹೋದಾಗ ಮೀನಿಂಗ್ ಬೇರೆದಿರುತ್ತೆ. ಸೆಂಟೆನ್ಸಲ್ಲಿ ಯೂಸ್ ಮಾಡಿದಾಗ ಇಟ್ ವಿಲ್ ಬಿ ಡಿಫ್ರೆಂಟ್. Such group of words are called as idioms, friends. Okay. Sumari ve. There are many. To kick the bucket ant kortane. Idra artha en? To kick the bucket. 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 ಈ ಬಕೆಟ್ ಆಗಲಿ ಕಿಕ್ ಆಗಲಿ ಇವೆಲ್ಲ ಏನು ಅಲ್ಲಿ ಅದರ ಮೀನಿಂಗಿಗೆ ಸಂಬಂಧನೇ ಇಲ್ಲ, ಆದರೂ ಅದನ್ನು ಯೂಸೇಜಲ್ಲಿ ತಗೋತೀವಿ. ಕಿಕ್ ದ ಬಕೆಟ್ ಟು ಕಿಕ್ ದ ಬಕೆಟ್ ಅಂದರೆ ಸತ್ತು ಹೋಗೋದು, ತೀರ್ಕೊಳ್ಳೋದು. ಟು ಡೈ, ಡೆಡ್ ಅಂತ ಹೇಳೋದಕ್ಕೆ ಟು ಕಿಕ್ ದ ಬಕೆಟ್. ಮೆನಿ ಆರ್ ದೇರ್ ಫ್ರೆಂಡ್ಸ್, ಸೋ ಮೆನಿ ಆಫ್ ದೆಮ್. ಅ ಡಿಟೇಲ್ಡ್ ಡಿಸ್ಕಷನ್ is required. You have to work many examples. You have to discuss hundreds of examples. You have to remember them, you have to practice them again and again, then you are going to remember it forever. Usage al tarbeki ugalige aita nodana snehitare idu meaning of idioms. Adhe tara phrases andre the idioms and phrases. Phrases also are group of words. You know, phrases are a group of words that make sense, artha kortave, but not a complete sense. Sampurna vada artha nimge onde seri kodalla unless you use them in the sentence. ಬೋತ್ ಆರ್ ಇಂಟರ್ ರಿಲೇಟೆಡ್. ಎರಡೆ ಪದಗಳಿರ್ತವೆ. ಫಾರ್ ಎಕ್ಸಾಂಪಲ್, ಫ್ರೆಂಚ್ ಲೀವ್ ಅಂತ ಕೊಟ್ಟ, ವಾಟ್ ಈಸ್ ದಟ್? ಡಚ್ ಟ್ರೀಟ್ ಅಂತ ಕೊಟ್ಟ ಎಕ್ಸಾಂಪಲ್ಲಿ, ವಾಟ್ ಈಸ್ ದಟ್? ಆಲ್ಮೋಸ್ಟ್ ಬೋತ್ ಆರ್ ಸಿಮಿಲರ್ ಫ್ರೆಂಡ್ಸ್. ಓಕೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಇವುಗಳು ದೇ ಆರ್ ನಥಿಂಗ್ ಬಟ್ group of words which do not mean as they appear. Yav tara kanisukotavo adhe tara artha needalla. Amele phrases are group of words which make that make sense but not a complete sense. Aita ivugala bagge bahalashtu books alli tumba words kotirtane. You have to make a list of all those words.
you have to practice them again and again, and you have to understand that completely. Okay, for example, friends, look here. These are some of the idioms which have appeared in the various exams. Vivida parikshegalalli ivella appear agidave. Yenappa ivu illi nodi, fly off the handle antane. ಈ ಫ್ಲೈ ಅಂದರೆ ನಾವು ಒಂದೊಂದೇ ಅರ್ಥ ಮಾಡ್ಕೊಂಡು ಹೋದರೆ ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ಕನ್ಫ್ಯೂಸ್. ಹ್ಯಾಂಡಲ್ ಅಂದರೆ ಹಿಡ್ಕೊಳ್ಳೋದಕ್ಕೊಂದು ಇದು, ಆಮೇಲೆ ಫ್ಲೈ OFF ಅಂತ ಕೊಟ್ಟಿದ್ದಾನೆ, ಆಫ್ ದ ಹ್ಯಾಂಡಲ್. ಅದೇ ಥರ ಶಾರ್ಟ್ ಇನ್ ದ ಆರ್ಮ್ ಅಂತ ಕೊಡ್ತಾನೆ, ಆಮೇಲೆ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಬರ್ತವೆ, ರೀಡ್ ಓದ ಬಿಟ್ವೀನ್ ದ ಲೈನ್ಸ್. ಅದೇ ಥರ ಬ್ರೇಕ್ ದ ಐಸ್, ವಾಟ್ ಡಸ್ ಇಟ್ ಮೀನ್? ದೆನ್ ಕೋಲ್ಡ್ ಶೋಲ್ಡರ್, ಆಮೇಲೆ ಬರಿ ದ ಹ್ಯಾಚೆಟ್. ಸ್ನೇಹಿತರೆ, ಅದೇ ಥರ ಕ್ಯಾಸಲ್ಸ್ ಇನ್ ದ ಏರ್, ಬರ್ನ್ ದ ಮಿಡ್ ನೈಟ್ ಆಯಿಲ್, ಏಸ್ ಇನ್ ದ ಹೋಲ್, ಫೆದರ್ in one's cap, dog in the manga, draw the line. Friends, parikshiyalli ivugalannu nimige ondu vakya kottu, KPSC group C exam bagge helta idane, vakya kottu aa vakyadalli ee padagalannu underline maadi ಬೋಲ್ಡ್ ಮಾಡಿರ್ತಾರೆ. ಬೋಲ್ಡ್ ಮಾಡಿದ ನಂತರ ಕೆಳಗಡೆ ನಿಮಗೆ ABCD ಅಥವಾ 1 2 3 4 ಅಂಥೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ. ಆ ನಾಲ್ಕರಲ್ಲಿ ಸರಿಯಾದ ಉತ್ತರ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ವೆನ್ ಯು ವಾಂಟ್ ಟು ಮಾರ್ಕ್ ದ ರೈಟ್ ಆನ್ಸರ್, ಯು ಶುಡ್ ನೋ the meaning of these group of words. For example, friends, ಇಲ್ಲಿ ಏನಪ್ಪ ಇದನ್ನು ನೀವು ನೋಟ್ ಮಾಡ್ಕೊಂಡಿದ್ದೀರಾ? ಓಕೆ, ಯು ಹ್ಯಾವ್ ನೋಟ್ ಡೌನ್ ದಿಸ್ ಥಿಂಗ್ಸ್. ಓಕೆ, ಲೆಟ್ ಅಸ್ ಸೀ ಹೌ ಹಿ ಹ್ಯಾಸ್ ಗಿವನ್, ವಾಟ್ ಹಿ ಹ್ಯಾಸ್ ಗಿವನ್ ಫಾರ್ ದ ಫಸ್ಟ್ ಒನ್. ಓಕೆ ಫ್ರೆಂಡ್ಸ್, ಲುಕ್ ಯರ್, ಇಫ್ ಯು ನೋ ದ ಮೀನಿಂಗ್ ಪರ್ಫೆಕ್ಟ್ಲಿ then you can answer this. Illa antandre nalak options alli minimum erad adru bahalane confuse aguvan kottirtane. Snehitare nenpitkoli, wrong answers en irtave tumbane attractive aagi kottirtane yarige, guess madovrige. The wrong options are highly attractive. They are definitely going to distract your attention and concentration. Okay, so you have to develop that confidence. You have to learn the various tricks that are involved there. Okay, you have to follow the different steps required to. Okay, fine, don't worry. Whether you're from Kannada medium or English medium or whatever it is, you have to learn them perfectly. Understand? Okay, friends, look here. When the officer came across the file, a officer file nodta iddaga, nodidaga athwa nodi nodid takshana, he flew off the handle. He flew off the handle and decided to take action. By reading the sentence, neevu vakyavanna sampurnavagi odidaga adana artha madkondri antandre idanna you can answer it perfectly. He flew off the handle bold agide snehitare, idara artha yen irbodu? Flew off the handle andre became
ಎನ್ರೇಜ್ಡ್ ಅದರ್ ಮೀನಿಂಗ್ ಎನ್ರೇಜ್ಡ್ ಅಂದರೆ ತುಂಬಾ ಸಿಟ್ಟು ಬಂದುಬಿಡ್ತು ಅವರಿಗೆ ನಾರ್ಮಲಿ ಆಫೀಸರ್ಸ್ ಅವರಿಗೆ ಬಹಳ ಸಿಟ್ಟಿರುತ್ತೆ ಕೋಪ ಇರುತ್ತೆ ಯಾಕೆ ಆ ಪೊಸಿಷನ್ ಅಲ್ಲಿ ಉಳಿಬೇಕಾದರೆ ದೇ ಹ್ಯಾವ್ ಟು ಶೋ ದ್ಯಾಟ್ ಅವರ ಸಬಾರ್ಡಿನೇಟ್ಸ್ ಯಾರು ಇದ್ದಾರೆ ಅವ್ರಿಗಿಂತ ಕೆಳಗೆ ವರ್ಕ್ ಮಾಡೋರ ಮೇಲೆ ಅವರು ಸಿಟ್ ಮಾಡಲೇಬೇಕು ಆವಾಗ ದೇ ಗೆಟ್ ಪ್ರಮೋಷನ್ ದೇ ಬಿಕಮ್ ಆಫೀಸರ್ಸ್ ಆ್ಯಂಡ್ ದ್ಯಾಟ್ ಪ್ಲೇಸ್ ವಿಲ್ ಬಿ ಅ ಸಕ್ಸಸ್ ಫ್ಲೇವ್ ಆಫ್ ದ ಹ್ಯಾಂಡಲ್ ಅಂದರೆ ಸಡನ್ನಾಗಿ ಸಿಟ್ಟಿಗೇಳೋದು ಟು ಬಿಕಮ್ ಆ್ಯಂಗ್ರಿ ಸಡನ್ಲಿ ಆರ್ ಯು ಗೆಟಿಂಗ್ ದ್ಯಾಟ್ ಅದಕ್ಕೆ ಎನ್ರೇಜ್ಡ್ ಅಂತಾರೆ ತುಂಬಾ ಬಿ ಪಿ ಏರಿಸ್ಕೊಂಡು ಎಕ್ದಮ್ ಇನ್ ಅ ಕಮ್ಯಾಂಡಿಂಗ್ ಮ್ಯಾನರ್ ಮಾತಾಡೋದಕ್ಕೆ ಹಿ ಫ್ಲೂ ಆಫ್ ದ ಹ್ಯಾಂಡಲ್ ಒನ್ಸ್ ಯು ನೋ ದ ಮೀನಿಂಗ್ ಫ್ರೆಂಡ್ಸ್ ಅಲ್ಲಿ ನಾಲ್ಕು ಆಪ್ಷನ್ನಲ್ಲಿ ಒಂದು ಕಡೆ ಕೊಟ್ಟಿರ್ತಾನೆ ಟು ಗೆಟ್ ಎನ್ರೇಜ್ಡ್ ಅಂತ ಕೊಟ್ಟಿರ್ತಾನೆ ಅಥವಾ ಟು ಬಿಕಮ್ ಆ್ಯಂಗ್ರಿ ಸಡನ್ಲಿ ಟು ಶೌಟ್ ವಿತ್ ಆ್ಯಂಗರ್ ಅಂತ ಏನಾದರೂ ಒಂದು ಕೊಟ್ಟಿರ್ತಾನೆ ಎಲ್ಲ ನಾಲ್ಕು ಆಪ್ಷನ್ಸಲ್ಲಿ ಆ ಲೆವೆಲ್ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ ಆಮೇಲೆ ಎರಡು ಆಪ್ಷನ್ನು ಅದೇ ಥರ ಅರ್ಥ ಕೊಡುವಂಥವೂ ಇರಲ್ಲ ಸ್ನೇಹಿತರೆ ರಿಮೆಂಬರ್ ದ್ಯಾಟ್ ಓಕೆ ಅದೇ ಥರ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ವರ್ಡ್ ಅಲ್ಲಿ ಏನಿತ್ತಪ್ಪ ಇಲ್ಲಿ ನೋಡಿ ಶಾರ್ಟ್ ಇನ್ ದ ಆರ್ಮ್ ಅಂತ ಕೊಟ್ಟಿದ್ದಾನೆ ಆರ್ಮ್ ಅಂದರೆ ಇದು ಶಾರ್ಟ್ ಇನ್ ದ ಆರ್ಮ್ ಬಂದು ಗಿಂದು ಕೆಲ ಏನು ನೆನಪು ಮಾಡ್ಕೋಬಾರ್ದು ಶಾರ್ಟ್ ಅಂದ ತಕ್ಷಣ ಸ್ಟೂಡೆಂಟ್ಸು ಗನ್ ಕಡೆಯೇ ಹೋಗ್ತಾರೆ ಅಂಥೇಳಿ ಅವನು ಗನ್ ಬಗ್ಗೆನೂ ಕೊಟ್ಟಿರ್ತಾನ ಅಂಡರ್ಸ್ಟ್ಯಾಂಡ್ ಹಿ ವಿಲ್ ಟ್ರೈ ಟು ಕನ್ಫ್ಯೂಸ್ ಯು ಫ್ರೆಂಡ್ಸ್ ಬಟ್ ಯು ಹ್ಯಾವ್ ಟು ಯೂಸ್ ದ್ಯಾಟ್ ಓಕೆ ಒನ್ ಸೆಕೆಂಡ್ ಇದೊಂದು ನೆನ್ಪಿಟ್ಕೊಳ್ಳಿ ಶಾರ್ಟ್ ಇನ್ ದ ಆರ್ಮ್ ಅಂತ ಕೊಟ್ಟಿದ್ದಾನ ಇವಾಗ ಶಾರ್ಟ್ ಇನ್ ದ ಆರ್ಮ್ ಇರುವ ವಾಕ್ಯ ಹೇಗಿತ್ತು ಇಲ್ಲಿ ನೋಡಿ ಆಫ್ಟರ್ ದ ರೀಸೆಂಟ್ ಫೈನಾನ್ಷಿಯಲ್ ಟ್ರಬಲ್ಸ್ ಫೈನಾನ್ಷಿಯಲ್ ಟ್ರಬಲ್ಸ್ ಪ್ರಾಬ್ಲಮ್ಸ್ ಆರ್ಥಿಕವಾಗಿ ಕೆಳಗೆ ಬರೋದು ಓಕೆ ತೊಂದರೆಗಳು ಬರೋದು ಹಣ ಇಲ್ಲದೆ ಇರೋದ್ರಿಂದ ದ್ಯಾಟ್ ರೇಸ್ ಆರ್ ಎ ಐ ಎಸ್ ಇ ರೇಸ್ ಅಂದರೆ ಒಂದು ಹೆಚ್ಚಳ ಸಂಬಳದಲ್ಲಿ ಒಂದು ಹೆಚ್ಚಳ ದಟ್ ಈಸ್ ಕಾಲ್ಡ್ ಆಸ್ ರೇಸ್ ವಾಸ್ ಎ ರಿಯಲ್ ಶಾರ್ಟ್ ಇನ್ ದ ಆರ್ಮ್ ಅಂತ ಕೊಟ್ಟ ಗೆಸ್ ಮಾಡ್ಬೋದು ಓಕೆ ಶಾರ್ಟ್ ಇನ್ ದ ಆರ್ಮ್ ಬೋಲ್ಡ್ ಮಾಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್ ವಾಟ್ ಇಟ್ ಮೇ ಬಿ ಇಲ್ಲಿ ನೋಡಿ ಇದನ್ನು ನಾಲ್ಕು ಥರ ಯೂಸ್ ಮಾಡ್ತಾರೆ ಒಂದು ಶಾರ್ಟ್ ಇನ್ ದ ಆರ್ಮ್ ಅಂದರೆ ಅ ರಿಯಲ್ ಸರ್ಪ್ರೈಸ್ ಒಂದು ಎರಡನೇದು ಆ್ಯನ್ ಅಡ್ವಾಂಟೇಜ್ ಆರ್ ಎ ಸರ್ಪ್ರೈಸ್ ದ್ಯಾಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಅಂತಲೂ ಕೊಟ್ಟಿದ್ದಾನೆ ಬುಕ್ಸಲ್ಲಿ ಅಥವಾ ಆ್ಯನ್ ಏಡ್ ಹೆಲ್ಪ್ ದ್ಯಾಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಲೂ ಕೊಟ್ಟಿದ್ದಾನೆ ನಾವು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದರೆ ಒಂದು ಆಶೀರ್ವಾದ ವರ ನಾವು ಅದಕ್ಕೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥೇಳಿ ಅರ್ಥ ಕೊಡುತ್ತೆ ನಮಗೆ ಕನ್ನಡದಲ್ಲಿ ಇವುಗಳ ಅರ್ಥ ಕ್ಲೀನಾಗಿ ಗೊತ್ತಾಗಬೇಕು ಬರೀ ಗೊತ್ತಾಗೋದು ಅಷ್ಟೇ ಅಲ್ಲ ಸ್ನೇಹಿತರೆ ಇದನ್ನು ಓನ್ ಸೆಂಟೆನ್ಸಸ್ಸಲ್ಲಿ ಯೂಸ್ ಮಾಡಬೇಕು ಆವಾಗ ನೋಬಡಿ ಕ್ಯಾನ್ ಸ್ಟಾಪ್ ಯು ಫ್ರಾಮ್ ಕೀಪಿಂಗ್ ದಿಸ್ ಇನ್ ಯುವರ್ ಮೈಂಡ್ ಫಾರ್ ಎವರ್ ಫ್ರೆಂಡ್ಸ್ ಶಾಶ್ವತವಾಗಿ ಉಳ್ಕೊತಾವೆ ಇಲ್ಲಿ ನೋಡಿ ಮೊದಲನೇದು ಹಿ ಫ್ಲೂ ಆಫ್ ದ ಹ್ಯಾಂಡಲ್ ಸಡನ್ನಾಗಿ ಸಿಟ್ಟಿಗೆ ಬಂದ ಫಾರ್ ಎಕ್ಸಾಂಪಲ್ ವೆನ್ ದ ಅಂಪೈರ್ ಗೇವ್ ದ ರಾಂಗ್ ಡಿಸಿಷನ್ ಐ ಫ್ಲೂ ಆಫ್ ದ ಹ್ಯಾಂಡಲ್ ಅಂತ ಹೇಳ್ತೀನಿ ನಾನು ಆವಾಗ ವಾಟ್ ಡಸ್ ಇಟ್ ಮೀನ್ ಐ ಗಾಟ್ ಆ್ಯಂಗ್ರಿ ಸಡನ್ಲಿ ನೀವು ಇನ್ನೊಬ್ಬರಿಗೆ ಪ್ಲೀಸ್ ಕೂಲ್ ಡೌನ್ ಡೋಂಟ್ ಫ್ಲೈ ಆಫ್ ದಿ ಹ್ಯಾಂಡಲ್ ಅಂದ್ರಿ ಅವನು ಹುಚ್ಚಾಗ್ಬಿಡ್ತಾನೆ ಏನಪ್ಪ ಇದು ಹ್ಯಾಂಡಲ್ ಗಿಣ್ಣ ಅಂತ ಇದ್ದಾನೆ ನಾನು ಸಿಟ್ಟಿಗೆ ಬಂದಿದ್ದಾನೆ ಇದನ್ನು ಈ ಥರ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ್ಯಾಟ್ ಅಗೇನ್ ಆ್ಯಂಡ್ ಅಗೇನ್ ಅದೇ ಥರ ಶಾರ್ಟ್ ಇನ್ ದ ಆರ್ಮ್ ಸಡನ್ ಸರ್ಪ್ರೈಸ್ ಎಗ್ದಮ್ ಯು ನೆವರ್ ಎಕ್ಸ್ಪೆಕ್ಟೆಡ್ ದ್ಯಾಟ್
It was a shot in the arm. Somebody whom you had never expected would call you, he or she called you. What are you going to tell? Oh my God, it is a shot in the arm. That which you never expected happens. Many other friends, ಅಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಕೊಟ್ಟಿದ್ದ, ಹೌದಾ? ಅದರ ಅರ್ಥ ಏನು? ವಾಟ್ ಡಸ್ ಇಟ್ ಆ್ಯಕ್ಚುಲಿ ಮೀನ್? ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದರೆ, ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಥರೋಲಿ. ಸಂಪೂರ್ಣವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ಡೆಪ್ತ್ ಆಳ ಮುಟ್ಟಿ ತಿಳ್ಕೊಳ್ಳೋದಕ್ಕೆ, ಗೋಯಿಂಗ್ ಇನ್ ಟು ದ ಟಾಪಿಕ್, ಅಂಡರ್ಸ್ಟ್ಯಾಂಡಿಂಗ್ ಇಟ್ ಡೀಪ್ಲಿ, ಟೇಕಿಂಗ್ ಆರ್ ಅಪ್ಲಾಯಿಂಗ್ ಫುಲ್ ಕಾನ್ಸಂಟ್ರೇಷನ್, ಅಪ್ಲಾಯಿಂಗ್ 100% ಇಂಟ್ರೆಸ್ಟ್ ಇನ್ ದ್ಯಾಟ್, ದ್ಯಾಟ್ ರೆಫರ್ಸ್ ಟು ದಿಸ್ ಪರ್ಟಿಕ್ಯುಲರ್ ಇಡಿಯಂ. ಫ್ರೆಂಡ್ಸ್ ನೋಡಿ, ಒನ್ ಹ್ಯಾಸ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಒನ್ ಹ್ಯಾಸ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. If he has to understand a given report, ಒಂದು ವರದಿ ರಿಪೋರ್ಟ್ ಅಥವಾ ಪ್ಯಾಸೇಜ್, ಒಂದು ಪ್ಯಾರಾಗ್ರಾಫ್, ಆರ್ಟಿಕಲ್ಸ್, ಪೇಪರಲ್ಲಿರುವ ಆರ್ಟಿಕಲ್ಸ್, ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೋಬೇಕಾದ್ರೆ ಆ ವ್ಯಕ್ತಿ ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕು? ಅವನು ರೀಡ್ ಬಿಟ್ವೀನ್ ದ ಲೈನ್ಸ್ ಮಾಡ್ಕೋಬೇಕು. ರೀಡ್ ಬಿಟ್ವೀನ್ ದ ಲೈನ್ಸ್ ಇಸ್ ಗೋ ಟು ದ ಡೆಪ್ತ್. ಗೋ ಟು ದ ಡೆಪ್ತ್ ಆಫ್ ದ್ಯಾಟ್ ಗಿವನ್ ರಿಪೋರ್ಟ್, ಪ್ಯಾಸೇಜ್ ಆರ್ ಆರ್ಟಿಕಲ್. ಆ ಡೆಪ್ತಿಗೆ ಹೋಗಬೇಕಾದ್ರೆ ಹಿ ಹ್ಯಾಸ್ ಟು ಹ್ಯಾವ್ ದ ನಾಲೆಜ್ ಆಫ್ ವೊಕ್ಯಾಬ್ಯುಲರಿ, ಗ್ರಾಮರ್, ವೆದರ್ ಇಟ್ ಇಸ್ ಕನ್ನಡ ಆರ್ ಇಂಗ್ಲೀಷ್ ಆರ್ ವಾಟ್ ಎವರ್ ಲ್ಯಾಂಗ್ವೇಜ್ ಇಟ್ ಮೇ ಬಿ. ಇಫ್ ಹಿ ಹ್ಯಾಸ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್, ಹಿ ಹ್ಯಾಸ್ ಟು ಹ್ಯಾವ್ ದ ನಾಲೆಜ್ ಆಫ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ಆರ್ ಯು ಗೆಟಿಂಗ್ ದಟ್ ಪಾಯಿಂಟ್? ರೀಡ್ ಬಿಟ್ವೀನ್ ದ ಲೈನ್ಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದನ್ನು ಯೂಸ್ ಮಾಡಿ. ಆರ್ ಯು ಕ್ಯಾನ್ ಟೆಲ್ ಸಂಬಡಿ ಬಿಫೋರ್ ಗಿವಿಂಗ್ ದ ಪ್ರೆಸೆಂಟೇಷನ್, ಟ್ರೈ ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅನ್ನಿ. ಆವಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಬಹಳ ಡೀಪಾಗಿ ರೆಡಿ ಆಗಬೇಕು. ಓಕೆ? ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟೆಲ್ ಸಮ್ ಪೊಲಿಟಿಕಲ್ ಲೀಡರ್ಸ್ ಆರ್ ರಿಯಲಿ ಗ್ರೇಟ್, ದೇ ಗಿವ್ ದ ಸ್ಪೀಚ್ ಆನ್ ದ ಸ್ಪಾಟ್ ಬಿಕಾಸ್ ದೇ ಹ್ಯಾವ್ ರೆಡ್ ಬಿಟ್ವೀನ್ ದ ಲೈನ್ಸ್ ಇನ್ ದರ್ ಲೈಫ್ಸ್. ದೇ ಡೋಂಟ್ ನೀಡ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್ ನೌ ಬಿಕಾಸ್ ಆಫ್ ದರ್ ಎಕ್ಸ್ಪೀರಿಯನ್ಸ್ ದೇ ಹ್ಯಾವ್ ದ್ಯಾಟ್. ಮೆನಿ ಆರ್ ದೇರ್, ಯು ಕ್ಯಾನ್ ಯೂಸ್ ದ್ಯಾಟ್. ಒಂದು 5-5 ನಿಮಿಷ ನೀವು ಸ್ಪೆಂಡ್ ಮಾಡಬೇಕು, ಅಥವಾ ಒಂದು 2-3 ಉದಾಹರಣೆಗಳನ್ನು ಬರೀಬೇಕು ಸ್ನೇಹಿತರೆ. ಆವಾಗ ಯು ವಿಲ್ ಬಿ ಏಬಲ್ ಟು ಗ್ರಾಸ್ಪ್ ದಿಸ್ ಪರ್ಫೆಕ್ಟ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಅದೇ ಥರ ಇವಾಗ ರೀಡ್ ಬಿಟ್ವೀನ್ ದ ಲೈನ್ಸ್ ಆಯಿತಾ. ನೆಕ್ಸ್ಟ್ ನೋಡಿ, ಬ್ರೋಕ್ ದ ಐಸ್ ಅಂತೇಳಿ ಒಂದು ಆವಾಗಲೇ ಲಿಸ್ಟಲ್ಲಿ ಇತ್ತು, ಇದು ಕೂಡ ಬಂದಿದೆ ಗೌರ್ಮೆಂಟ್ ಎಕ್ಸಾಮ್ಸ್ ಪೇಪರಲ್ಲಿದೆ. ದ ಜೋಕ್ ಬ್ರೋಕ್ ದ ಐಸ್ ಆಟ್ ದ ಕಾನ್ಫರೆನ್ಸ್ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ವಿ ಆಲ್ ಫೆಲ್ಟ್ ರಿಲ್ಯಾಕ್ಸ್ಡ್. ಏನು ನೋಡಿ, ಸಂದರ್ಭ ಯಾವುದು? ಕಾನ್ಫರೆನ್ಸ್. ಕಾನ್ಫರೆನ್ಸ್ ಸ್ವಲ್ಪ ಗೆಸ್ ಮಾಡೋದಿದ್ದರೆ ಯಾವ ಥರ ಹೇಳ್ತೀರಪ್ಪ ಇದಕ್ಕೆ? ವಾಟ್ ಈಸ್ ದ ಆ್ಯಕ್ಚುಲ್ ಮೀನಿಂಗ್ ಆಫ್ ದ್ಯಾಟ್? ಸ್ನೇಹಿತರೆ, ಬ್ರೋಕ್ ದ ಐಸ್ ಅಂದರೆ ಅರ್ಥ ಹಿಮಗಡ್ಡೆ ಅದುಗಿದು ಎಲ್ಲ ಏನೂ ಇಲ್ಲ ಇದಕ್ಕೆ. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಯಾವ ಥರ ಕಾಣಿಸ್ತಾವೋ ಅದೇ ಥರ ಅರ್ಥವನ್ನು ಹೊಂದಿರಲ್ಲ. ಬ್ರೋಕ್ ದ ಐಸ್ ಅಂದರೆ ರಿಮೂವ್ಡ್ ಟೆನ್ಷನ್ ಅಂತಲೂ ಕೊಟ್ಟಿದ್ದಾರೆ ಬುಕ್ಸಲ್ಲಿ. ಈಗ ನಾರ್ಮಲಿ ಕಾನ್ಫರೆನ್ಸಲ್ಲಿ ಎವ್ರಿಬಡಿ ವಿಲ್ ಬಿ ಟೆನ್ಸ್ಡ್, ಮೀಟಿಂಗ್ಸಲ್ಲಿ ಟೆನ್ಸ್ ಆಗಿ ಕೂತಿರ್ತಾರೆ, ಏನಾಗುತ್ತೋ, ಏನು ಹೇಳ್ತಾರೋ, ಹೇಗೋ. ಬ್ರೋಕ್ ದ ಐಸ್ ಅಂದರೆ
ಒಂದು ಯಾವುದಾದ್ರೊಂದು ಸೆಂಟೆನ್ಸ್ ಯೂಸ್ ಮಾಡಿ ಅಥವಾ ಒಂದು ಸೀನ್ ಕ್ರಿಯೇಟ್ ಮಾಡಿ, ಒಂದು ಸಿಚುವೇಷನ್ ಕ್ರಿಯೇಟ್ ಮಾಡಿ, ಆ ಟೆನ್ಷನನ್ನು ದೂರಗೊಳಿಸೋದಕ್ಕೆ ವಿ ಕಾಲ್ ಇಟ್ ಆಸ್ ಬ್ರೇಕ್ ದ ಐಸ್ ಪ್ರೆಸೆಂಟಲ್ಲಿ, ಬ್ರೋಕ್ ದ ಐಸ್ ಪಾಸ್ಟಲ್ಲಿ. ಸ್ನೇಹಿತರೆ ಗೊತ್ತಾಗ್ತಾ ಇದೆಯಾ? ಬ್ರೋಕ್ ದ ಐಸ್ ಮೀನ್ಸ್ ರಿಮೂವ್ ದ ಟೆನ್ಷನ್ ದಟ್ ವಾಸ್ ಪ್ರೆಸೆಂಟ್ ದೇರ್. ಅದಕ್ಕೋಸ್ಕರ ಮುಂದೇನು ಕೊಟ್ಟಿದೆ ನೋಡಿ, ಬಿಕಾಸ್ ಆಫ್ ದ್ಯಾಟ್ ವಿ ಆಲ್ ಫೆಲ್ಟ್ ರಿಲ್ಯಾಕ್ಸ್ಡ್, ಸ್ವಲ್ಪ ಆರಾಮ ಅನ್ನಿಸ್ತು. ಓಕೆ ಫೈನ್ ಫ್ರೆಂಡ್ಸ್, ಇದನ್ನು ಯು ಹ್ಯಾವ್ ಟು ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಯು ಹ್ಯಾವ್ ಟು ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಸಮ್ ಫ್ಯೂ ಪೀಪಲ್ ಆರ್ ಡಿಸ್ಕಸಿಂಗ್ ಅ ಸೀರಿಯಸ್ ಮ್ಯಾಟರ್, ಯು ಕ್ಯಾನಾಟ್ ಗೋ ದೇರ್ ಆ್ಯಂಡ್ ಬ್ರೇಕ್ ದ ಐಸ್. ಯು ಆರ್ ನಾಟ್ ಗೋಯಿಂಗ್ ಟು ಗೋ ದೇರ್ ಆ್ಯಂಡ್ ರಿಲ್ಯಾಕ್ಸ್ ಯರ್ ಟೆನ್ಷನ್ಸ್. ದೇ ಆರ್ ಡಿಸ್ಕಸಿಂಗ್ ಸಮಥಿಂಗ್ ಸೀರಿಯಸ್ಲಿ ಓವರ್ ದೇರ್. ಓಕೆ, ಅಥವಾ ಯಾರಾದರೂ ಏನಾದರೂ ನೀವು ಸೀರಿಯಸ್ ಕೆಲಸ ಮಾಡಬೇಕಾದ್ರೆ ಬಂದು ಡಿಸ್ಟರ್ಬ್ ಮಾಡಿದಾಗ, ದಿಸ್ ಮ್ಯಾನ್ ಆಲ್ವೇಸ್ ಕಮ್ಸ್ ಹಿಯರ್ ಟು ಬ್ರೇಕ್ ದ ಐಸ್ ಅಂತಲೂ ಹೇಳ್ಬೋದು. ಇದನ್ನು ಬ್ರೇಕ್ ದ ಐಸ್. ಓಕೆ ಗೈಸ್, ಎವ್ರಿವೇರ್, ಅಟ್ ಯುವರ್ ವರ್ಕ್ ಪ್ಲೇಸ್, ಅಟ್ ದ ಮೀಟಿಂಗ್ಸ್, ಅಟ್ ಯುವರ್ ಬಿಸ್ನೆಸ್ ಸೆಂಟರ್, ವೆರ್ ಎವರ್ ಯು ಗೋ. ನಾರ್ಮಲಿ ಸಮ್ ಆಫ್ ದಿ ಪೀಪಲ್ ಆರ್ ವೆರಿ ಸೀರಿಯಸ್ ಅಬೌಟ್ ದ್ಯಾಟ್. ಸಮ್ ಆಫ್ ದೆಮ್ ದೇ ಜೋಕ್ ಅರೌಂಡ್, ದೇ ಹ್ಯಾವ್ ದ ಸ್ಕಿಲ್ ಟು ಟ್ಯಾಕಲ್ ಎವ್ರಿ ಸಿಚುವೇಶನ್ ಇನ್ ಅ ವೆರಿ ಸ್ಮೂತ್ ಮ್ಯಾನರ್. ದೇ ಆಲ್ವೇಸ್ ಬ್ರೇಕ್ ದ ಐಸ್. ಈವನ್ ಅ ಟೀಚರ್, ಯು ನೋ, ವೆನ್ ಹಿ ಎಂಟರ್ಸ್ ದ ಕ್ಲಾಸ್, ಹೀ ಕೆನಾಟ್ ಲುಕ್ ಅಟ್ ಎವ್ರಿಬಡಿ ಸೀರಿಯಸ್ಲಿ. He has to break the ice, take the students into confidence, look at them individually. ಅವರಿಗೆ ಇಂಡಿವಿಜುವಲಾಗಿ ನೋಡಬೇಕಾಗತ್ತೆ, ಅವ್ರ ಜೊತೆಗೆ ಮಾತಾಡಬೇಕಾಗತ್ತೆ. He also has to break the ice. Friends, ಈ ಥರ ಇರುತ್ತೆ. ಆಯಿತಾ? Don't worry. Next one, let us see what he has given here. ಇದೊಂದು ಎರಡು ಗೆಸ್ ಮಾಡೋದಿದ್ರೆ ನಿಮ್ಮ ಆನ್ಸರ್ ಏನಾಗುತ್ತಪ್ಪ? The coach of RCB. ಇವಾಗ ಡ್ರೀಮ್ 11 ಅದು IPL ಇಸ್ ಗೋಯಿಂಗ್ ಆನ್, ಎವ್ರಿಬಡಿ ಇಸ್ ವಾಚಿಂಗ್ ದಟ್. ದ ಕೋಚ್ ಆಫ್ RCB ವಾಸ್ ಸರ್ಟನ್, ಗ್ಯಾರಂಟಿ ಇತ್ತು ಅವರಿಗೆ, ದಟ್ ಹೀಸ್ ಎ ನ್ಯೂ ಟ್ರಿಕ್, ಅವರ ಒಂದು ಹೊಸ ಟ್ರಿಕ್ ಏನಾಗುತ್ತೆ, ವುಡ್ ಟರ್ನ್ ಔಟ್ ಟು ಬಿ ಆನ್ ಏಸ್ ಇನ್ ದ ಹೋಲ್. ಏಸ್ ಅಂದ್ರೆ ಏನು, ಹೋಲ್ ಅಂದರೆ ಏನು, ಇದನ್ನು ನಾವು ಬೇರೆ ಬೇರೆ ಥರ ನಾವು ಯೋಚನೆ ಮಾಡ್ತಾ ಹೋಗ್ಬಿಟ್ರೆ ವಿ ವಿಲ್ ಗೆಟ್ ಲಾಸ್ಟ್. ನಾವು ದಾರಿ ತಪ್ಪಿಸ್ಕೊಳ್ಳೋದು ನೂರಕ್ಕೆ ನೂರು ಸತ್ಯವಾಗ್ಬಿಡುತ್ತೆ ಸ್ನೇಹಿತರೆ. ಇಂಥವು ನಿಮ್ಮ KPSC ಎಕ್ಸಾಮ್ಸಲ್ಲಿ ಒಂದು ಎರಡು ಈಸಿನೂ ಕೊಟ್ಟಿರ್ತಾನೆ, ಕಂಪ್ಲೀಟ್ ಎಕ್ಸಾಮ್ ಆಲ್ ದಿ ಕ್ವೆಶನ್ಸ್ ವಿಲ್ ನಾಟ್ ಬಿ ಹೈಲಿ ಡಿಫಿಕಲ್ಟ್, ಬಟ್ ಡಿಫಿಕಲ್ಟ್ ಇರೋನ್ನ ಆನ್ಸರ್ ಮಾಡೋಕ್ಕೆ ಬಂತು ಅಂದರೆ you are going to get selected. Friends, what is the meaning of this? Idara artha en, what does it mean to be an ace in the hole? Andre ondu hidden advantage andre something that is going to help you, hidden advantage that is not revealed allide. ಆ ಸಮಯದಲ್ಲಿ ಅಷ್ಟೇ ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರ. ಆ್ಯಂಡ್ ಏಸ್ ಇನ್ ದ ಹೋಲ್ ಈಸ್ ನಥಿಂಗ್ ಬಟ್ ಎ ಹಿಡನ್ ಅಡ್ವಾಂಟೇಜ್. ಫ್ರೆಂಡ್ಸ್, ಆ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ವಿಚ್ ಈಸ್ ಗೋಯಿಂಗ್ ಟು ಹ್ಯಾಪನ್ ದಟ್ ನೋಬಡಿ ಎಲ್ಸ್ ನೋಸ್ ಅಬೌಟ್ ದ್ಯಾಟ್. ಈ ಥರ ಏಸ್ ಇನ್ ದ ಹೋಲ್ ಯು ಕ್ಯಾನ್ ಯೂಸ್ ಇಟ್ ಇನ್ ಅ ವೆರೈಟಿ ಆಫ್ ವೇಸ್. ಬಹಳ ಅವುಗಳನ್ನು ನಾವು ಓನ್ ಆಗಿ ಸೆಂಟೆನ್ಸ್ ಮಾಡ್ತಾ ಹೋದಾಗ ವಿ ಕ್ಯಾನ್ ಮೇಕ್ ಮೆನಿ ಸೆಂಟೆನ್ಸಸ್ ಔಟ್ ಆಫ್ ದ್ಯಾಟ್. ಆರ್ ಯು ಗೆಟಿಂಗ್ ಇಟ್ ಫ್ರೆಂಡ್ಸ್? ಏಸ್ ಇನ್ ದ ಹೋಲ್. ಓಕೆ, ವೆದರ್ ಇಟ್ ಈಸ್ ರಿಲೇಟೆಡ್ ಟು ಟ್ರಿಕ್ ಆರ್ ಎನಿ ಆಫ್ ಯುವರ್ ಐಡಿಯಾಸ್,
ವಾಟೆವರ್ ಇಟ್ ಈಸ್, ನಿಮ್ಮ ಒಂದು ವಿಚಾರಗಳು, ದೋಸ್ ಮೇ ಬಿ ಏಸ್ ಇನ್ ದ ಹೋಲ್, ಬಿಕಾಸ್ ನೋಬಡಿ ನೋಸ್ ದ್ಯಾಟ್ ಅನ್ಲೆಸ್ ಯು ಎಕ್ಸಿಕ್ಯೂಟ್ ದ್ಯಾಟ್. ಅದನ್ನು ಎಕ್ಸಿಕ್ಯೂಷನ್ ಮಾಡುವವರಿಗೂ ಯಾರಿಗೂ ಗೊತ್ತಾಗಲ್ಲ. ಆವಾಗ ಯು ಕ್ಯಾನ್ ಕೀಪ್ ದ್ಯಾಟ್ ಇನ್ ಯುವರ್ ಮೈಂಡ್. ಓಕೆ, ಸಿಮಿಲರ್ಲಿ ಫ್ರೆಂಡ್ಸ್, ಇನ್ನೊಂದಲ್ಲಿ ಯಾವುದೊಂದು ವರ್ಡ್ ಇತ್ತು, ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್. ಇದರ ಅರ್ಥ ಏನು ಅಂದರೆ ನೀವು ಗೆಸ್ ಮಾಡ್ಬೋದು. ಇಲ್ಲಿ ನೋಡಿ, ರವಿ ಹ್ಯಾಸ್ ಬೀನ್ ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್. ಐ ಥಿಂಕ್, ನನಗನ್ಸುತ್ತೆ, ಹೀ ಈಸ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್. ಅಂದರೆ ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದರೆ ರಾತ್ರಿ ವೇಳೆ, ರಾತ್ರಿ ಸಮಯದಲ್ಲಿ, ಡ್ಯೂರಿಂಗ್ ದ ನೈಟ್ ತುಂಬ ಹಾರ್ಡಾಗಿ ವರ್ಕ್ ಮಾಡ್ತಾ ಇರೋದು, ದೀರ್ಘಕಾಲದವರೆಗೆ ಎಫರ್ಟ್ಸ್ ಹಾಕೋದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಬರ್ನ್ ದ ಮಿಡ್ ನೈಟ್ ಆಯಿಲ್. ಫ್ರೆಂಡ್ಸ್, ಇಟ್ ಈಸ್ ಸಮ್ ವಾಟ್ ಈಸಿ ಕಂಪೇರ್ಡ್ ಟು ದ ಅದರ್ ಇಡಿಯಮ್ಸ್. ಸ್ನೇಹಿತರೆ, ಬಹಳ ಇರ್ತವೆ ಇವೆಲ್ಲ, ಇವುಗಳನ್ನು ನಾವು ವಿ ಹ್ಯಾವ್ ಟು ಡಿಸ್ಕಸ್ ಮೆನಿ ಆಫ್ ದೆಮ್, ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಗೆಟ್ ಅ ಕಂಟ್ರೋಲ್ ಓವರ್ ಇಟ್. ಫ್ರೆಂಡ್ಸ್, ಸ್ನೇಹಿತರೆ, ಇನ್ನೂ ಬಹಳಷ್ಟಿವೆ, ಚರ್ಚಿಸುವ ವಿಷಯಗಳು ತುಂಬ ಇವೆ, ಅವುಗಳನ್ನು ನಾನು ಹಂತ ಹಂತವಾಗಿ ನಿಮ್ಮ ಜೊತೆಗೆ ಐ ವಿಲ್ ಬಿ ಡಿಸ್ಕಸಿಂಗ್ ವಿತ್ ಯು. ಫ್ರೆಂಡ್ಸ್, ಪ್ಲೀಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ, ಓಕೆ, ಶೇರ್ ಇಟ್, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್ ಬಟನ್ ಓವರ್ ದೇರ್, ಓಕೆ. ಆ್ಯಂಡ್ ಮೆನಿ ಮೋರ್ ವಿಡಿಯೋಸ್ ಆರ್ ಯೆಟ್ ಟು ಕಮ್. ಇನ್ನೂ ಬಹಳಷ್ಟು ನಾವು ಟಾಪಿಕ್ಸ್ ಡಿಸ್ಕಸ್ ಮಾಡೋದಿದೆ. ಆಫ್ಲೈನ್ ಕ್ಲಾಸಸ್ ಪ್ರಾರಂಭವಾಗುವವರೆಗೂ ನಾವು ನೀವು ಇದರ ಮೂಲಕ ಕಾಂಟ್ಯಾಕ್ಟಲ್ಲಿ ಇರೋಣ. ಸ್ನೇಹಿತರೆ, ಐ ಶಾಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಸ್ಟೇ ಅಟ್ ಹೋಮ್. ಓಕೆ ಫ್ರೆಂಡ್ಸ್, ಸಿ ಯು ದೆನ್.